ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಐ ತಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು 4:30 ಎದ್ದು ನನ್ನ ರೊಟೀನ್ ಇಲ್ಲಿಂದ ಅಲ್ಲಿ ತನಕ ಬಾಗಿಲು ತೊಳೆದು ರಂಗೋಲೆ ಹಾಕಿ ಮನೆ ಕೆಲಸ ಎಲ್ಲ ಮುಗಿಸಿ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿ ಬ್ಲ್ಯಾಂಕೆಟ್ಸ್ ಎಲ್ಲ ವಾಶ್ ಮಾಡಾಕಿ 1 ಅವರ್ ವಾಕ್ ಹೋಗಿ ಬಂದಿದ್ದಾಯಿತು. ವಾಕಿಂದ ಬರುವಾಗ ಹಾಲು ತಂದು ಹಾಲು ಕೂಡ ಕಾಯೋಕ್ಕಿಟ್ಟಿದ್ದೀನಿ. ಏನೋ ವೆದರ್ ತುಂಬ ಚೆನ್ನಾಗಿದೆ ಇವತ್ತು. ಸ್ವಲ್ಪ ಯೂನಿಫಾರ್ಮ್ಸ್ ಎಲ್ಲ ಇತ್ತು, ಎಲ್ಲ ವಾಶ್ ಮಾಡಾಕ್ತೆ. ಏನು ಮಾಡೋದು ಬ್ರೇಕ್ಫಾಸ್ಟ್ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಬಟಾಣಿ, ಹಸಿ ಬಟಾಣಿ, ಹಸಿ ಅವರೆಕಾಯಿ ಸೀಸನ್ ಅಲ್ವಾ, ಸೊ ಹಾಗಾಗಿ ಹಸಿ ಬಟಾಣಿ ಇತ್ತು. ಹಾಕ್ಬಿಟ್ಟು ಸಿಂಪಲ್ಲಾಗಿ ಬನ್ಸಿ ರವೆ ಉಪ್ಪಿಟ್ಟು ಮಾಡೋಣ, ತರಕಾರಿ ಎಲ್ಲ ಹಾಕಿ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ 20K ಫ್ಯಾಮಿಲಿ ಆಗಿರೋದಕ್ಕೆ. ತುಂಬ ಥ್ಯಾಂಕ್ಸ್, ತುಂಬ ಖುಷಿ ಆಗ್ತಾಯಿದೆ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಹಾಲು ಕೂಡ ಕಾಯಿಸ್ದೆ, ಈಗ ಬೇಗ ಬೇಗ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಏನೇನು ಬೇಕು ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಬೀನ್ಸು, ಕ್ಯಾಬ್ರೇಜು, ಕ್ಯಾರೆಟು, ಸ್ವಲ್ಪ ಗೆಡ್ಡೆಕೋಸು ನೈಸಾಗಿ ಚಾಪ್ ಮಾಡಿಕೊಂಡೆ. ಹಸಿ ಬಟಾಣಿ ಇತ್ತು, ಬಿಡಿಸ್ಕೊಂಡು ಸುಲ್ಕೊಂಡು ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಒಂದೇ ಒಂದು ಈರುಳ್ಳಿ, ಒಂದೇ ಒಂದು ಟೊಮೆಟೊ. ಗುಡ್ ಮಾರ್ನಿಂಗ್, ಕಾಫಿ ಮಾಡಿದ್ದೀನಿ, ಕಾಫಿ ಕುಡಿದಿಲ್ಲ. ಸ್ವಲ್ಪ ಬನ್ಸಿ ರವೆನ ಚೆನ್ನಾಗಿ ತುಪ್ಪದಲ್ಲಿ ಉರಿದು ಇಟ್ಕೊಂಡಿದ್ದೀನಿ. ಹೇಗೆ ಮಾಡ್ತೀನಿ, ಸಿಂಪಲ್, ವೆರಿ ಕ್ವಿಕ್, ಈಸಿ, ಬೇಗ ಆಗುತ್ತೆ, ಬನ್ನಿ ತೋರಿಸ್ತೀನಿ. ಒಂದೇ ಒಂದು ಸ್ಪೂನ್ ಎಣ್ಣೆ, ಎಣ್ಣೆ ಕಾಯ್ದ್ಮೇಲೆ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಉದ್ದಿನ ಬೇಳೆ, ಕಡಲೆಬೇಳೆ ಎಲ್ಲ ಕಾಮನ್ ಆಗಿ ಮಾಡೋಂಥದ್ದೇ. ನಾನೇನು ಸ್ಪೆಷಲ್ಲಾಗಿ ಮಾಡ್ತಾ ಇಲ್ಲ, ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ, ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೂಡ ಕೊಡುತ್ತೆ. ಅದೆಲ್ಲ ಒಗ್ಗರಣೆ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ ಹಾಕೊಂಡೆ. ಅದು ಫ್ರೈ ಆಗ್ತಾ ಇರುವಾಗ ಒಂದೇ ಒಂದು ಸ್ಪೂನಷ್ಟು ಶುಂಠಿನ ಚೆನ್ನಾಗಿ ನೈಸಾಗಿ ಚಾಪ್ ಮಾಡಿ ಹಾಕೋಬೋದು ಅಥವಾ ತುರಿದು ಹಾಕೋಬೋದು. ನಾನು ಸ್ವಲ್ಪ ಪೇಸ್ಟ್ ಇತ್ತು ಹಾಕೋತಾ ಇದ್ದೀನಿ, ಸ್ವಲ್ಪ ಟರ್ಮರಿಕ್ ಆರ್ಗ್ಯಾನಿಕ್ ತುಂಬ ಚೆನ್ನಾಗಿರುತ್ತೆ ಶುಂಠಿ ಹಾಕೋದ್ರಿಂದ. ಶಾವಿಗೆ ಬಾತ್ ಆಗಲಿ, ಉಪ್ಪಿಟ್ಟು ಆಗಲಿ, ಒಂದು ಡಿಫ್ರೆಂಟ್ ಟೇಸ್ಟ್ ಕೂಡ ಕೊಡುತ್ತೆ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋದಕ್ಕ ಫ್ರೈ ಮಾಡ್ಕೊಳ್ಳೋಣ. ಒಂದೇ ಒಂದು ಟೊಮೆಟೊ ಕಟ್ ಮಾಡಿ ಹಾಕ್ಬಿಟ್ಟು ನಮ್ಮ ಏನು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೆ, ಹಸಿ ಬಟಾಣಿ ಆಗಿರ್ಬೋದು, ಆಮೇಲೆ ಕ್ಯಾಬ್ರೇಜ್, ಗೆಡ್ಡೆಕೋಸು, ಮತ್ತು ಬೀನ್ಸು, ಕ್ಯಾರೆಟು ಎಲ್ಲನೂ ನೈಸಾಗಿ ಚಾಪ್ ಮಾಡ್ಕೊಂಡಿರೋದೆಲ್ಲ ಹಾಕ್ಕೊಂಡು ಈ ನೀರು ಏನಿದೆ ಆ ನೀರು ಸುಂಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನಾನು ಈ ಟೈಮಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೋತೀನಿ. ನಾನು ಒಂದು ಲೋಟ ರವೆಗೆ ಒಂದು ಲೋಟದಷ್ಟು ತೊಗೊಂಡಿದ್ದೀನಿ ಬನ್ಸಿ ರವೆ, ಹುರ್ಕೊಂಡಿದ್ದೀನಿ. 3 ಲೋಟ ನೀರು ಹಾಕ್ಕೊಂಡಿರೋಂಥದ್ದು. ಅದಕ್ಕೆ 1:3 ಪ್ರಕಾರ, ಬೇರೆ ಬಿಳಿ ರವೆ ಅಥವಾ ಮೈಸೂರು ರವೆ ಅಥವಾ ಉಪ್ಪಿಟ್ಟು ರವೆಗೆ 1:2 ಹಾಕೋಬೇಕು, ಬಟ್ ಬನ್ಸಿ ರವೆಗೆ 1:3 ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾನು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ 1/2 ಲೆಮನನ್ನು ಸ್ಕ್ವೀಸ್ ಮಾಡ್ತೀನಿ, ಅದಕ್ಕೆ ಟೇಸ್ಟ್ ಎನ್ಹಾನ್ಸ್ ಆಗೋದು. ಸೊ 1/2 ಲೆಮನನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಕುದಿಲಿ ಟೇಸ್ಟ್, ಉಪ್ಪು ಕರೆಕ್ಟಾಗಿದೆಯಾ, ಖಾರ ಕರೆಕ್ಟಾಗಿದೆಯಾ ನೋಡಿ ರವೆ ಸೇರಿಸಿದ್ರೆ ಉಪ್ಪಿಟ್ಟು, ಹಸಿ ಬಟಾಣಿ ಅಥವಾ ಹಸಿ ಅವರೆಕಾಳು ಅಥವಾ ತರಕಾರಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಅದು ಚೆನ್ನಾಗಿ ಮಳ್ಳೋ ತನಕ ಇದ್ದು ಉಪ್ಪು ಖಾರ ನೋಡಿಕೊಂಡು ಉರಿದಿಟ್ಕೊಂಡಿರೋ ರವೆನ ಸೇರಿಸ್ಕೊಂಡು ಗಂಟಾಗ್ದಂಗೆ ತಿರುವುದ್ರೆ ಉಪ್ಪಿಟ್ಟು ರೆಡಿ. ಟೈಮ್ ಬಂದು 9:30, ಎಲ್ಲ ಕೆಲಸ ಮುಗೀತು. ಮಕ್ಕಳಿಗೆ ತಿಂಡಿ ಕೊಟ್ಟು ಮಕ್ಕಳನ್ನ ಡಬ್ಬಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ನಾನು ಪಾತ್ರೆ ತೊಳೆದು ನೆಲ ಒರೆಸಿ ಮನೆಯೆಲ್ಲ ಕ್ಲೀನ್ ಆ್ಯಂಡ್ ನೀಟಾಗಿ ರೆಡಿ ಮಾಡಿ ಎಲ್ಲ ಕೆಲಸ ಮುಗಿಸಿ ಪೂಜೆ, ವಾರ ಏನಿಲ್ಲ, ಸಿಂಪಲ್ಲಾಗಿ ಪೂಜೆ ಮಾಡಿರೋಂಥದ್ದು. ಧೂಪ ಹಾಕಿ ದೀಪ ಹಚ್ಚಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸಂಕ್ರಾಂತಿ ಹಬ್ಬದಲ್ಲಿ ರಂಗೋಲೆ ಎಲ್ಲ ಬಿಟ್ಟಿದ್ದಂಥದ್ದು ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ತೆಗೆದು ದೀಪ ಹಚ್ಚಿ ವಾರ ಮಾಡಿ ಪೂಜೆ ಮಾಡಿ ಎಲ್ಲ ಕೆಲಸ ಮುಗೀತು. ತಿಂಡಿ ಇನ್ನೂ ಇಲ್ಲ, ತಿಂಡಿ ತಿನ್ಬೇಕು. ಆ್ಯಕ್ಚುಲಿ ಸತೀಶ್ ಇವಾಗ ಬಂದರು, ಹೇರ್ ಕಟ್ಗೆ ಹೋಗಿದ್ರು ಅವರು. ಸೊ ಸ್ನಾನ ಮಾಡ್ತಾ ಇದ್ದಾರೆ, ಅವ್ರು ಬರೋಷ್ಟರಲ್ಲಿ ನಾನೆಲ್ಲ ಕೆಲಸ ಮುಗಿಸಿದ್ದೀನಿ. ಇನ್ನು ಸ್ವಲ್ಪ ಬಟ್ಟೆಯೆಲ್ಲ ಐರನ್ ಮಾಡಬೇಕು ಮತ್ತು ಪ್ಯಾಕಿಂಗ್ ಶುರು ಮಾಡ್ಕೋಬೇಕು. ಯಾಕೆ, ಏನು ಪ್ಯಾಕಿಂಗ್, ಎಲ್ಲೋಗ್ತಾ ಇದ್ದೀವಿ, ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ. ಸೊ ಸ್ವಲ್ಪ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಡಿಲೇ ಆಗ್ತಾಯಿದೆ, ದಯವಿಟ್ಟು ಬೇಜಾರಾಗಬೇಡಿ. ಯಾಕಂದರೆ ಎಡಿಟ್ ಮಾಡೋಕ್ಕೆ ನಿಜಕ್ಕೂ ನನಗೆ ಟೈಮ್ ಇಲ್ಲ. ಸ್ವಲ್ಪ ಲೇಟಾಗಿ ಬಂದರೆ ಬೇಜಾರಾಗಬೇಡಿ. ಈಗ ಸ್ವಲ್ಪ ವೀಡಿಯೋ ಅಪ್ಲೋಡ್ ಇದೆ, ಅಪ್ಲೋಡ್ ಮುಗಿಸಿ ತಿಂಡಿ ತಿಂದು ಪ್ಯಾಕಿಂಗ್ ಮಾಡಿ ಸ್ವಲ್ಪ ಐರನ್ ಮಾಡಿ ಎಲ್ಲ ಕೆಲಸ ಮುಗಿಸಿ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ ಫ್ರೆಂಡ್ಸ್. ಒಂದು ಮಟ್ಟಿಗೆ ಎಲ್ಲ ಸಿಂಪಲಾಗಿ ಪ್ಯಾಕ್ ಮಾಡಿಟ್ಟೆ, ಎಲ್ಲೋಗ್ತಾ ಇದ್ದೀವಿ, ಏನು ಆಯ್ತಾ, ಕೀಪ್ ಗೆಸ್ಸಿಂಗ್ ಹೇಳ್ತೀನಿ. ಸೊ ಎಲ್ಲ ರೆಡಿ ಆಯಿತು, ಪ್ಯಾಕಿಂಗ್ ಎಲ್ಲ ಮುಗೀತು. ಕೆಲಸ ಮುಗಿಸ್ದಾಗ 9:30 ಆಯಿತಾ. ಇವಾಗ ಟೈಮ್ ಬಂದು 11 ಗಂಟೆ, ಇನ್ನೂ ತಿಂಡಿ ತಿಂದಿಲ್ಲ. ಇವಾಗ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಉಪ್ಪಿಟ್ಟು, ಮಾಡಿದಾಗ 7:30, ಇವಾಗ 11 ಗಂಟೆ. ಅದಕ್ಕೆ ನನಗೆ ಉಪ್ಪಿಟ್ಟು ತಿನ್ನೋಕ್ಕೆ ಇಷ್ಟ ಆಗಲ್ಲ, ಉಪ್ಪಿಟ್ಟು ಹೋಗಿ ಕಾಂಕ್ರೀಟ್ ಆಗಿರುತ್ತೆ. ಸೊ ಏನು ಮಾಡೋದು, ತಿನ್ನಬೇಕು. ತಿನ್ಬಿಟ್ಟು ಸಿಂಪಲ್ಲಾಗಿ ರೆಡಿ ಆಗೋಂಥದ್ದು. ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ,
ಪಾಪ ಸತೀಶ್ ಕರ್ಕೊಂಬರ್ತಾರೆ ಮಧ್ಯಾಹ್ನ 12:30 ಹಾಗೆ ಲಂಚ್ಗೆ ಬಿಟ್ಟಾಗ. ಸೊ ಅಷ್ಟರಲ್ಲಿ ನಾನು ಇಷ್ಟೊತ್ತಾಯ್ತು ಪ್ಯಾಕ್ ಮಾಡೋದು. 3 ಡೇಸ್ಗೆ ಹೋಗ್ತಾ ಇದ್ದೀವಿ. ಎಲ್ಲೋಗ್ತಾ ಇದ್ದೀವಿ ಹೇಳ್ತೀನಿ ಖಂಡಿತವಾಗ್ಲೂ, ಗೆಸ್ ಮಾಡ್ತಾ ಇರಿ. ಫ್ರೆಂಡ್ಸ್, ಟೈಮ್ ಬಂದು ಕರೆಕ್ಟಾಗಿ 2 ಗಂಟೆ. ಸೊ ಇವಾಗ ನಮ್ಮಪ್ಪ ಸ್ವಾಮಿ ದರ್ಶನ ಮಾಡೋಕೆ ಹೋಗ್ತಾ ಇದ್ದೀವಿ. ಹೋಗ್ತಾ ಇರೋಂಥದ್ದು ಟೆಂಪಲ್ಗೆ. ಗೆಸ್ ಮಾಡಿ ಗೆಸ್ ಮಾಡಿ ಅಂತ ಹೇಳ್ತಾ ಇದ್ದೆ. ನಾವು ಹೋಗ್ತಾ ಇರೋದು ಕುಕ್ಕೆ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಮತ್ತು ಧರ್ಮಸ್ಥಳ. ನಾವು ಡಿಸೆಂಬರಲ್ಲೇ ಹೋಗ್ತಾ ಇದ್ವಿ ಯಾವಾಗ್ಲೂ, ಬಟ್ ಈ ಸಲ ಸ್ವಲ್ಪ ಲೇಟ್ ಆಯಿತು ಕಾರಣಾಂತರಗಳಿಂದ. ನಿಮ್ಗೆಲ್ಲರಿಗೂ ಗೊತ್ತು, ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ವಿ, ಮತ್ತು ನಂದು ಧನುರ್ಮಾಸ ಪೂಜೆ ಇತ್ತು, ಹಬ್ಬ ಇತ್ತು, ಎಲ್ಲ ಮುಗಿಸ್ಕೊಂಡು ಇವತ್ತು ಹೊರಡೋಂಥದ್ದು. ಸೊ ಬನ್ನಿ, ನಿಮ್ಮ ಜೊತೆ ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸ್ವಾಮಿ ದರ್ಶನ. ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ, ಬಟ್ ಆದರೂ ಆ ಕ್ಷೇತ್ರ ದರ್ಶನ ಮಾಡಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ಹೊರಡೋಣ. ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಟುವರ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯ ಕಡೆಗೆ. ಫಸ್ಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋಣ ಅಂತ ಡಿಸೈಡ್ ಮಾಡಿ, ಮಕ್ಕಳನ್ನು ಕೂಡ ಸ್ಕೂಲಿಂದ ಕರ್ಕೊಂಬಂದು ಅವ್ರಿಗೂ ಫ್ರೆಶ್ ಅಪ್ ಮಾಡಿಸಿ, ಕೈಕಾಲು ಮುಖ ತೊಳಿಸಿ, ಬೇರೆ ಬಟ್ಟೆ ಚೇಂಜ್ ಮಾಡಿಸಿ, ಸೊ ಇಬ್ಬರೂ ಕರ್ಕೊಂಡು ಹೋದ್ವಿ. ಅವರು ಹೋಗೋವಾಗಲೇ ಸ್ನ್ಯಾಕ್ ಹಾಗೆ ಹೀಗೆ ಅಂತ ಬಾಯಿ ಬಿಡ್ತಾಯಿದ್ರು. ಏನೇನು ಬೇಕೋ ಎಲ್ಲ ತೊಗೊಂಡು ಹೊರಟಿದಂಥದ್ದು. ಕಾರ್ ಸ್ಟಾರ್ಟ್ ಆಗಿದ ತಕ್ಷಣ ಮಧ್ಯ ನಾವು ಒಂದು ಹಾಸಿಗೆ ಹಾಕ್ಕೊಂಡು ಹೋಗಿದ್ವಿ. ಇಬ್ಬರು ನಿದ್ದೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ತುಂಬ ಡೀಪ್ ನಿದ್ದೆಗೆ ಹೋಗಿದ್ರು ಅವರು, ಯಾಕಂದರೆ ಅವರು ಡೈಲಿ ಬೆಳಗ್ಗೆ 5 ಗಂಟೆಗೆ ಎದ್ದಿರ್ತಾರೆ. ಹಾಗಾಗಿ ಸಂಜೆ ಸ್ಕೂಲಿಂದ ಬಂದಮೇಲೆ ಸ್ವಲ್ಪ ಹೊತ್ತು ಮಲಗ್ಸೋದು. ಬಟ್ ಆದರೆ ಇವತ್ತು ಮಧ್ಯಾಹ್ನನೇ ಕಾರಲ್ಲಿ ಹೋಗೋವಾಗ ಮಕ್ಕಳೇ ಹಾಗೆ ಆನ್ ದ ವೇ ಮಧ್ಯಾಹ್ನ ನಾವೇನು ಊಟ ಮನೇಲಿ ಪ್ರಿಪೇರ್ ಮಾಡಿರಲಿಲ್ಲ, ಹಾಗಾಗಿ ಹೋಟ್ಲಲ್ಲಿ ತಿನ್ಕೊಂಡು ಹೋಗೋಣ ಅಂತ ಬೆಳಗ್ಗೆ ಉಪ್ಪಿಟ್ಟೆಲ್ಲ ಖಾಲಿ ಮಾಡಿ ಪಾತ್ರೆ ಎಲ್ಲ ತೊಳೆದಿದ್ದಾಗಿತ್ತು. ಸೊ ಅವರಿಬ್ಬರು ಚಪಾತಿ ಊಟ ತೊಗೊಂಡ್ರು, ನಾವು ಬಾಳೆ ಎಲೆ ಮೀಲ್ಸ್ ಮುದ್ದೆ ಊಟ ತೊಗೊಂಡ್ವಿ. ಸತೀಶ್ಗೆ ಮುದ್ದೆ ಇದ್ದರೆ ಸಾಕು, ಬೇರೇನು ಬೇಡ, ಮುದ್ದೆ ಅಂದರೆ ಪಂಚಪ್ರಾಣ. ಉಪ್ಸಾರು, ಮುದ್ದೆ ಜೊತೆ ಉಪ್ಸಾರು ಊಟ ಮಾಡಿಕೊಂಡು ಟುವರ್ಡ್ಸ್ ನಮ್ಮ ಜರ್ನಿ ಸಕಲೇಶ್ಪುರ ಮೇಲೆ. ಸೊ ಹೋಗೋವಾಗ ತುಂಬ ಭಯ ಆಗ್ತಾಯಿತ್ತು, ಓಮಿನಿ ಗಾಡಿ ನಜ್ಜಿ ಗುಜ್ಜಿಯಾಗಿ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಅದನ್ನು ನೆನೆಸ್ಕೊಂಡ್ರೆ ಮೈಯೆಲ್ಲ ಒಂದು ಕ್ಷಣ ರೋಮಾಂಚನ. ತುಂಬ ಟ್ರಾಫಿಕ್ ಜಾಮ್ ಆಗಿತ್ತು, ಎಷ್ಟು ಭೀಕರವಾಗಿ ಅಂದರೆ ಓಮಿನಿ ಗಾಡೀಲಿ ಇದ್ದವರೆಲ್ಲರೂ ಸ್ಪಾಟ್ ಔಟ್ ಆಗಿದ್ದರು. ಒಂದು 6-7 ಜನ ಡೆತ್ ಆಗಿತ್ತು ಅವತ್ತು. ನಿಜಕ್ಕೂ ಗಾಡಿ ಓಡಿಸೋವಾಗ ದಯವಿಟ್ಟು ಕೇರ್ಫುಲ್ಲಾಗಿ ಗಾಡಿ ಓಡಿಸಿ, ಅದು 2-ವೀಲರ್ ಆಗಿರಲಿ 4-ವೀಲರ್ ಆಗಿರಲಿ, ಹೆಲ್ಮೆಟ್ ಹಾಕ್ಕೊಳ್ಳಿ, ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ ಅಂತ ಕೇಳ್ಕೊತೀನಿ. ನಿಮ್ಮ ಜವಾಬ್ದಾರಿ ನಿಮ್ಮನ್ನು ನಂಬಿಕೊಂಡು, ನಿಮ್ಮ ಮನೇಲಿ ಹೆಂಡತಿ ಮಕ್ಕಳು ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಕಾಯ್ತಿರ್ತಾರೆ ನಿಮಗೋಸ್ಕರ. ಈ ಥರ ನಡುರಾತ್ರಿ ನಡು ರಸ್ತೆಯಲ್ಲಿ ಈ ಥರ ಆದರೆ ಯಾರು ಬರ್ತಾರೆ ಗುರು? ಸೊ ನಿಮ್ಮಿದು ನಿಮಗೆ, ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಹೇಳ್ತಾ ನಿಜಕ್ಕೂ ಭಯ ಆಗ್ತಾಯಿತ್ತು. ನಾನು ಸತೀಶ್ಗೆ ರೀ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಹೋಗಿ, ಏನು ಅರ್ಜೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದೆ. ಗಾರ್ಡ್ ಸೆಕ್ಷನಲ್ಲಂತೂ ಮೈಯೆಲ್ಲ ಕಣ್ಣಾಗಿಟ್ಕೊಂಡು ಗಾಡಿ ಓಡಿಸ್ಬೇಕು. ನಮ್ಮ ಡ್ರೈವರ್ ಬಂದಿರಲಿಲ್ಲ, ಸೊ ಸತೀಶೇ ಗಾಡಿ ಓಡಿಸ್ತಾ ಇದ್ರು. ಟೀ ಬ್ರೇಕ್, ಕುಕ್ಕೆ ಸುಬ್ರಹ್ಮಣ್ಯ ಒಂದಾಗಿದ್ದೀವಿ, ಟೀ ಕುಡ್ಕೊಂಡು ಹೋಗೋಣ ಅಂತ. ಕಾಫಿ ಅಥವಾ ಟೀ ಏನಿದ್ರು, ವೆದರ್ ನೋಡಿ ಹೆಂಗಿದೆ ಅಂತ. ಸ್ವಲ್ಪ ನಾನು ಮೈಂಡ್ ಫ್ರೆಶ್ ಆಗೋಕ್ಕೆ ಕಾಫಿ ಎಲ್ಲ ಕುಡಿದೆ. ಇದು ಆನ್ ದ ವೇ ಇನ್ನು ಸುಬ್ರಹ್ಮಣ್ಯ 4-5 ಕಿಲೋಮೀಟರ್ಸ್ ಇತ್ತು ಅಷ್ಟೇ. ತುಂಬ ಚೆನ್ನಾಗಿತ್ತು, ಒಂದು ಕೊಳ ಥರ ಇತ್ತು. ಅಲ್ಲಿ ಕೂತ್ಕೊಂಡು ಒಂದು ಸಣ್ಣ ಪುಟ್ಟ ಸೆಲ್ಫೀಸ್ ಎಲ್ಲ ತೊಗೊಂಡು ಸತೀಶು ಕೂಡ ಟೀ ಕುಡಿತಾ ಇದ್ರು. ಅವ್ರಿಗೂ ತುಂಬ ಟಯರ್ಡ್ ಆಗಿತ್ತು, ಮಧ್ಯಾಹ್ನದಿಂದ ಕಂಟಿನ್ಯೂಸ್ ಆಗಿ ಗಾಡಿ ಓಡಿಸ್ತಾ ಇದ್ದಾರೆ. ನನ್ನ ಮಕ್ಕಳು ಎಷ್ಟು ಮನೆಯಿಂದ ತಿಂಡಿ ತೊಗೊಂಬಂದ್ರೂ ಅವ್ರಿಗೆ ಸಮಾಧಾನ ಆಗೋದೇ ಇಲ್ಲ. ಹೊರಗಡೆ ಬಂದಾಗೂ ಅಷ್ಟೇ ತಿಂಡಿ ತಿಂಡಿ ಅಂತ, ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ಅಂತ ತುಂಬ ಆಟ ಮಾಡ್ತಾರೆ. ಸೊ ಇದೆಲ್ಲ ಮರ್ಗೇಣ್ಸ್ದು, ಇವರೇ ಓನಾಗಿ ಹ್ಯಾಂಡ್ ಮೇಡ್ ಅಂತೆ, ಇವರೇ ಪ್ರಿಪೇರ್ ಮಾಡೋದಂತೆ. ಅವರೇ ಕಳುಹಿಸ್ಲಿ ಆ ಥರದ್ದೆಲ್ಲ ಮಾಡಿ ಪ್ಯಾಕ್ ಮಾಡಿ ಇಟ್ಟಿದ್ರು. ತುಂಬ ಇಷ್ಟ ಆಯಿತು ಸತೀಶ್ಗೂ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಯಾಕಂದರೆ ಹ್ಯಾಂಡ್ ಮೇಡ್ ಆದರೆ ಯಾವುದೇ ರೀತಿ ಕೆಮಿಕಲ್ಸ್ ಪ್ರಿಸರ್ವೇಟಿವ್ಸ್ ಕಲರ್ಸ್ ಏನೂ ಹಾಕಿರೋದಿಲ್ಲ, ನ್ಯಾಚುರಲಾಗಿ ಪ್ರಿಪೇರ್ ಮಾಡಿರ್ತಾರೆ. ಸೊ ಏನು ಬೇಕೋ ನೋಡಿ ಮಾಡಿ ತಗೋ ಅಂತ ಹೇಳಿದ್ರು. ಅದಕ್ಕೆ ನಾನು ನನಗಂತೂ ಏನೂ ಬೇಡಪ್ಪ, ನೀವು ಬೇಕಿದ್ರೆ ಏನಾದರೂ ತೊಗೊಳ್ಳಿ, ಟ್ರಾವೆಲ್ ಮಾಡುವಾಗ ಜಾಸ್ತಿ ಈ ಥರ ಜಿಡ್ಡು ಆ ಥರ ಎಣ್ಣೆ ಆ ಥರದ್ದೆಲ್ಲ ಏನೂ ತಿನ್ನಬಾರ್ದು, ಚಿಪ್ಸ್ ಎಲ್ಲ ಏನೂ ಬೇಡ, ಕಾಳು ಐಟಮ್ ತಗೋ ಅಂತ ಹೇಳ್ತಾ ಇದ್ದೆ ನನ್ನ ಮಗನಿಗೆ. ಅವನ ಮಕ್ಕಳಿಗೆ ಏನು ಬೇಡ ಅಂತೀವೋ ಅದೇ ಬೇಕು ಅಂತ ತುಂಬ ಅಟ್ರ್ಯಾಕ್ಟ್ ಆಗ್ತಾರೆ. ಸೊ ಮರ್ಗೆಣಿಸ್ತಂತೆ ಅದು, ಮರ್ಗೆಣಿಸ್ತು. ಆಮೇಲೆ ಅದೇನೇನೋ ಸುಮಾರು ವೆರೈಟೀಸ್ ಇತ್ತು. ಸೊ ಅದನ್ನೆಲ್ಲ ನೋಡಿ ಮಾಡಿ ತಗೊಂಡು ತಿನ್ಕೊಂಡು ನಮ್ಮ ಜರ್ನಿ ತಲುಪಿದ್ವಿ. ಸುಬ್ರಹ್ಮಣ್ಯ
ನಿಜಕ್ಕೂ ಹೇಳಬೇಕು ಅಂದರೆ ಸೋ ಬ್ಲೆಸ್ಡ್ ಅಂತ ಹೇಳ್ಬೋದು. ಯಾಕಂದರೆ ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಈ ಟೈಮ್ ಬರ್ತಾ ಇರೋದಕ್ಕೂ ತುಂಬ ಡ್ರಾಸ್ಟಿಕ್ ಚೇಂಜ್ ಇದೆ. ತುಂಬ ಕೂಲಾಗಿ, ತುಂಬ ಕ್ರೌಡ್ ಇಲ್ದರ ಒಂದು ಕಾಮ್ ಆಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ವಿತಿನ್ 5-10 ಮಿನಿಟ್ಸಲ್ಲಿ ದರ್ಶನ ಆಯಿತು ಸ್ವಾಮಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ತುಂಬ ರಶ್ ಇರಲಿಲ್ಲ, ತುಂಬ ಕಾಮ್ ಆಗಿತ್ತು, ಪೀಸ್ಫುಲ್ ಆಗಿತ್ತು. ಸೊ ನಾನು ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕಾಗಿದ್ದರೆ ಖಂಡಿತವಾಗ್ಲೂ ವಿಡಿಯೋ ಮಾಡ್ತಾಯಿದ್ದೆ. ಬಟ್ ಒಳಗಡೆ ಎಲ್ಲ ಫೋನ್ ಅಲೋ ಇಲ್ಲ. ನೀವೆಲ್ಲರೂ ನೋಡಿರ್ತೀರ, ನೀವು ನೋಡಿಲ್ಲ ಅಂತ ನಾನು ವಿಡಿಯೋ ಮಾಡ್ತಿಲ್ಲ. ಬಟ್ ನಾವು ಹೋಗಿದ್ವಿ ಅಂತ ತಿಳಿಸೋದಕ್ಕೋಸ್ಕರ. ಸುಮಾರು ಜನ ವಿಡಿಯೋ ಡಿಲೇ ಆಗ್ತಾಯಿದೆ, ಬೇಗ ಬೇಗ ಅಪ್ಲೋಡ್ ಮಾಡಿ ಅಂತ ಕೇಳ್ಕೊತೀರಾ. ಎಸ್, ಅಫ್ಕೋರ್ಸ್ ನಂಗೆ ಗೊತ್ತು. ಬಟ್ ನೀವು ಅರ್ಥ ಮಾಡ್ಕೊಳ್ಳಿ, ನನಗೆ ನಿಜಕ್ಕೂ ಟೈಮ್ ಅನ್ನೋದೇ ಇಲ್ಲ. ನಂದು ಪ್ರೆಷರ್ ಫುಲ್ ಲೈಫ್ ಅದು ನಾನು ಲೀಡ್ ಮಾಡ್ತಾ ಇರೋದು. ನಿಜಕ್ಕೂ ಒಂದು 5-10 ನಿಮಿಷ ನನಗೆ ಟೈಮ್ ಸಿಕ್ಕಿದ್ರು ಅದನ್ನು ವಿಡಿಯೋ ಎಡಿಟ್ ಮಾಡೋಕ್ಕೆ ಅಥವಾ ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕೆ ನಾನು ಯೂಸ್ ಮಾಡ್ಕೋತೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ, ವ್ಯೂಸ್ ಕೊಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಸೊ ಒಳಗಡೆ ತನಕನೂ ನಾನು ವಿಡಿಯೋ ಮಾಡಿದ್ದೀನಿ. ಒಳಗಡೆ ಒಂದು ಮಂಟಪ, ಅದು ಸ್ಕಂದ ಸಂಸ್ಕಾರ ಅಂತೆಲ್ಲ ಮಾಡ್ತಾರಲ್ಲ ಮಂಟಪ, ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ತುಂಬ ಚೆನ್ನಾಗಿ ದರ್ಶನ ಆಯಿತು, ಪ್ರಸಾದ ಎಲ್ಲ ಸಿಕ್ತು. ವಿತಿನ್ 5 ಮಿನಿಟ್ಸ್ಗೆ ದರ್ಶನ ಆಗಿದ್ದು. ಈ ಸಲ ಅಂದರೆ ಇಷ್ಟು ವರ್ಷ ದೇವಸ್ಥಾನಕ್ಕೆ ಬಂದಿರೋದ್ರಲ್ಲಿ ಮೊದಲನೇ ಸಲಿಗೆ ಅಂತ ಹೇಳ್ಬೋದು. ವಿತಿನ್ 5 ಮಿನಿಟ್ಸ್ಗೆ ದರ್ಶನ ಆಯಿತು. ತುಂಬ ನೆಮ್ಮದಿ, ಈಗ ಒಂದು 5-10 ನಿಮಿಷ ಬಿಟ್ಟಿದ್ರು ದೇವ್ರ ಮುಂದೆ ನಿಂತ್ಕೊಳ್ಳೋಕ್ಕೆ. ಸೊ ದರ್ಶನ ಮಾಡ್ಕೊಂಡು ಬಂದಿದ್ದಂಥದ್ದು. ಹೂ ಎಲ್ಲ ಸಿಕ್ತು ಈ ಸಲ, ತುಂಬ ಖುಷಿ ಆಯಿತು. ಚುರ್ಮುರಿ ಸುಬ್ರಹ್ಮಣ್ಯ ಚುರ್ಮುರಿ ತಿನ್ಕೊಂಡು ಈಗ ಕುಕ್ಕೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಹೋಗ್ತಾರಂಥದ್ದು. ಆಟ ಮಾಡಿದ್ದೆ ಕೊಡಿಸಿದೆ. ಹೌದೌದು, ನಾನೇನು ಕೊಡಿಸ್ತೀನಿ, ನಿಂಗೇನ ಹೇಳಿದ್ ನಾ ಕೊಡಿಸ್ತೀನಿ ಅಂತ. 100 ರೂಪಾಯಿ ಕೊಟ್ಟಿದ್ದೀನಿ, 100 ರೂಪಾಯಿ ಕೊಡಿಸಿದ್ದೀನಿ ಸರ. ಇದು ಯಾವ ಥರ? ಸರಿ, ಸರಂತಿ ನೆಕ್ಲೆಸ್. ಓ, 100 ರೂಪಾಯಿ ಅದಕ್ಕೆ ಮಗಳೇ. ನಾವು ಸುಬ್ರಹ್ಮಣ್ಯದಲ್ಲಿ ಊಟಕ್ಕೇನು ಕಾಯಲಿಲ್ಲ. ಆನ್ ದ ವೇ ನೈಟ್ ಗಾಡಿ ಓಡಿಸೋಕ್ಕಾಗಲ್ಲ, ಘಾಟ್ ಸೆಕ್ಷನ್ ಅಲ್ವಾ, ಲೇಟ್ ಆಗಿಬಿಡುತ್ತೆ ಅಂತ ಈಗ ನಾವು ಧರ್ಮಸ್ಥಳಕ್ಕೆ ರೀಚ್ ಆಗಿಬಿಟ್ವಿ. ಧರ್ಮಸ್ಥಳ ರೀಚ್ ಆದಾಗ ಅರೌಂಡ್ 8:00 ನೈಟ್ ಅಂತ ಅನ್ಕೋತೀವಿ. ರೀಚ್ ಆಗಿದ ತಕ್ಷಣ ನಾವು ರೂಮ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಫಸ್ಟು ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ದರ್ಶನ ಮಾಡೋಣ ಬೆಳಿಗ್ಗೆ, ಈಗ ಪ್ರಸಾದಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ದರ್ಶನ ಬೆಳಿಗ್ಗೆ ಮಾಡೋದು, ಈಗ ಪ್ರಸಾದ ತಿನ್ನಕ್ಕೆ ಹೋಗೋಣ. ಸರ್, ನಾವು ಬಂದಾಗೆಲ್ಲ ಅನ್ನ ಪ್ರಸಾದಕ್ಕೆ ಹೋಗಿ ಫಸ್ಟು ಅಕ್ಕಿ ಕೊಟ್ಟಿರ್ತೀವಿ. ಅಕ್ಕಿ ತಂದಿದ್ವಿ ನಾವು ಮೈಸೂರಿಂದನೇ 2 ಮೂಟೆ ಅಕ್ಕಿ ಕೊಟ್ಟು ಅನ್ನ ಪ್ರಸಾದ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾವು ಪ್ರತಿ ವರ್ಷ ಬರ್ತೀವಿ, ಪ್ರತಿ ವರ್ಷದಲ್ಲೂ ಅಕ್ಕಿ ತೊಗೊಂಬಂದು 2 ಮೂಟೆ ಅಕ್ಕಿ ಕೊಟ್ಟು ಫಸ್ಟ್ಗೆ ನಮಗೆ, ಅದಕ್ಕೆ ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಊಟಕ್ಕೋಸ್ಕರ ಕಾಯಲಿಲ್ಲ. ಸೋ ಬ್ಲೆಸ್ಸಡ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ಲಾಸ್ಟ್ ಟೈಮ್ಗಿಂತನೂ ಈ ಟೈಮ್ ತುಂಬ ಸ್ಪೆಷಲ್ ಆಗಿತ್ತು. ಟೇಬಲ್ ಸಿಸ್ಟಮ್ ಎಲ್ಲನೂ ಇತ್ತು. ಸ್ವಾಮಿ ಅನ್ನಪ್ರಸಾದ ಕಣ್ಣು ಗೊತ್ಕೊಂಡು ನಮಸ್ಕಾರ ಮಾಡಿಕೊಂಡು ತಿಂದ್ವಿ. ಲಾಸ್ಟ್ ಟೈಮ್ ಟೇಬಲ್ ಎಲ್ಲ ಇರಲಿಲ್ಲ, ಈ ಟೈಮ್ ಟೇಬಲ್ ಎಲ್ಲ, ಚೇರು ಟೇಬಲ್ ಎಲ್ಲನೂ ಇದೆ. ತುಂಬ ಪ್ರೀಶಿಯಸ್ ಆಗೂ ಇದೆ. ಮೇಲ್ಗಡೆ ಫ್ಲೋರು ಇದೆ, ಕೆಳಗಡೆ ಫ್ಲೋರು ಇದೆ, ಜನನೂ ಕೂಡ ಅಷ್ಟೇ ಜನನೂ ಕೂಡ ಇದ್ದಾರೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಫಸ್ಟಿಗೆ ಪಾಯಸ, ಅನ್ನ ತಿಳಿಸಾರು, ಚಟ್ನಿ, ಆಮೇಲೆ ಅನ್ನ ಸಾಂಬಾರು, ಅನ್ನ ಮಜ್ಜಿಗೆ. ಓ ಗಾಡ್, ನಾನೇ ಪುಣ್ಯವಂತೆ ಅಂತ ಅನಿಸ್ಬೋದು. ಪ್ರಸಾದ ಎಲ್ಲ ಸಿಕ್ತು, ತುಂಬ ಖುಷಿ ಆಯಿತು. ಬಂದಿದ ತಕ್ಷಣ ಪ್ರಸಾದಕ್ಕೆ ಹೋಗಿದ್ದಂಥದ್ದು. ಟೈಮ್ ಬಂದು 9 ಗಂಟೆ, ನಾವಿನ್ನೂ ರೂಮ್ ಮಾಡಿಲ್ಲ, ತುಂಬ ರಶ್ ಇದೆ. ಆ್ಯಕ್ಚುಲಿ ಸುಬ್ರಹ್ಮಣ್ಯ ತುಂಬ ಖಾಲಿ ಇತ್ತು, ಬಟ್ ಧರ್ಮಸ್ಥಳ ಆಲ್ವೇಸ್ ಬಿಸಿ, ತುಂಬ ರಶ್ ಇದೆ ಅನ್ಕೋತೀನಿ. ಯಾಕಂದರೆ ಗಾಡಿ ವೆಹಿಕಲ್ ಪಾರ್ಕಿಂಗ್ ನೋಡಿದ್ರೆ ಗೊತ್ತಾಗ್ತಾ ಇದೆ, ತುಂಬ ಕ್ರೌಡ್ ಇದೆ ಆ್ಯಕ್ಚುಲಿ. ಸೊ ಇವಾಗ ನಾವು ರೆಗ್ಯುಲರ್ ಆಗಿ ಮಾಡೋಂಥ ರೂಮ್ ಹೋಗ್ತಾ ಇದ್ದೀವಿ. ನೋಡಬೇಕು ರೂಮ್ ಸಿಗುತ್ತಾ ಏನು ಅಂತ ಗೊತ್ತಿಲ್ಲ. ಹೊಟ್ಟೆ ತುಂಬ ಲೋಡ್ ಆಗಿದೆ, ತುಂಬ ಟ್ರಾವೆಲ್ ಮಾಡಿ ಟಯರ್ಡ್ ಆಗಿದೆ, ತುಂಬ ಶೆಕೆ ಆ್ಯಕ್ಚುಲಿ. ಹೋಗಿ ಮಲಗಿ ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ರಜತಾದ್ರಿ ರೂಮ್ಗೆ ಬಂದಿದ್ದೀವಿ. ನಾವು ಯಾವಾಗಲೂ ರೆಗ್ಯುಲರ್ ಆಗಿ ಇದೇ ಲಾಡ್ಜ್ಗೆ ಬರೋದು. ಸೊ ಮೇಬಿ ಖಾಲಿ ಇರುತ್ತೆ ಅಂತ ಅನ್ಕೋತೀನಿ, ಗೊತ್ತಿಲ್ಲ. ಸರಿ, ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ ಏನಾಗುತ್ತೆ ನೋಡೋಣ. ಫೈನಲಿ 2-3 ಲಾಡ್ಜ್ ಎಲ್ಲ ಬುಕ್ ಆಗೋಗಿತ್ತು, ಆನ್ಲೈನ್ ಬುಕ್ಕಿಂಗ್ ಕಂಪ್ಲೀಟ್ ಆಗೋಗಿತ್ತು. ಸೊ ಹಾಗಾಗಿ ನಾವು ರಜತಾದ್ರಿಗೆ ಬಂದ್ವಿ. ಅದು ಒಂದು ಟೀ ಕುಡಿದು ಒಂದು ಆರ್ಕಿಟೆಕ್ಚರ್ ನನ್ನ ತುಂಬ ಕಣ್ಮನ ಸೆಳೀತಾ ಇತ್ತು. ಅದೊಂದು ವಿಡಿಯೋ ನಿಮಗೋಸ್ಕರ. ಇವಳಿಗಂತೂ ನಿದ್ದೆ, ತುಂಬ ನಿದ್ದೆ ಬಂದಿತ್ತು. ಮಮ್ಮಿ ಬಾ ಹೋಗೋಣ, ಮಲ್ಕೊಳ್ಳೋಣ ಅಂತ. ಸೊ ವಾಟರ್ ಬಾಟ್ಲಸ್ ಎಲ್ಲ ಎತ್ಕೊಂಡು ಬಂದಿದ್ದಾಯಿತು. ಅಲ್ಲೂ ಒಂದು ಸ್ಟೆಪ್ ಆಗ್ತಾ ಇದ್ದಾಳೆ. ಹಾಗಾಗಿ ಪೇಮೆಂಟ್ ಎಲ್ಲ ಮಾಡಿ ನಾವು ರೂಮ್ಗೆ ಹೋಗಿ ಸೆಟ್ಲ್ ಆದ್ವಿ. ನನಗೆ ಫಸ್ಟು ನನಗನ್ನಿಸ್ತಾ ಇದ್ದಿದ್ದು ಆ ಶೆಕೆ, ಉರಿ ಉರಿ ಶೆಕೆಗೆ
ತಣ್ಣೀರು ಹಾಕ್ಕೊಂಡು ಫಸ್ಟ್ ಫ್ರೆಶ್ ಅಪ್ ಆಗಬೇಕು, ಕೈಕಾಲು ಮುಖ ಎಲ್ಲ ತೊಳಿಬೇಕು, ಮುಖ ಎಲ್ಲ ಅಂಟಂಟು ಧೂಳು ಧೂಳು ಹೊಡಿತಾ ಇದೆ ಅಂತ. ಸೊ ರೂಮಿಗೆ ಬಂದಿದ ತಕ್ಷಣ ನಾನು ಫಸ್ಟ್ ಮಾಡಿದಂಥ ಕೆಲಸ ಕೈಕಾಲು ಮುಖ ತೊಳೆದೆ. ಅಲ್ಲಿ ಬಂದಿದ ತಕ್ಷಣ ಅವರಿಬ್ಬರು ಫೈಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಮಕ್ಕಳಂದ್ರೇ ಹೀಗೆ, ನನ್ನ ಮಗ ಅಂತೂ ಬಟ್ಟೆ ಎಲ್ಲ ಬಿಚ್ಚಾಕಿ ಅವ್ನು ಕುಣಿದಿದ್ದೆ ಕುಣಿದಿದ್ದು ಇಬ್ಬರೂ, ನನ್ನ ಮಗ ಒಬ್ಬನೇ ಅಲ್ಲ ನನ್ನ ಮಗಳೂ ಅಷ್ಟೇ, ಅವ್ರ ಫೈಟಿಂಗ್ಸ್ ಅವ್ರ ಪಪ್ಪ ಬಿಟ್ಬಿಡು ಅಂತ ಹೇಳಿದರು. ವೆರಿ ಗುಡ್ ಮಾರ್ನಿಂಗ್, ಟೈಮ್ ಬಂದು 5:00. ನಾ ಕೂಡ ಎದ್ದು ಫ್ರೆಶ್ ಅಪ್ ಆಗಿ ಸ್ಯಾರಿ ಎಲ್ಲ ಹಾಕ್ಕೊಂಡು ಸ್ನಾನ ಎಲ್ಲ ಮಾಡಿ ರೆಡಿಯಾಗಾಯಿತು. ಈಗ ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಅರೌಂಡ್ 1 ಇಯರ್ ಆಗೋಯಿತು. ನಾವು ಪ್ರತಿ ವರ್ಷ ಬರ್ತೀವಿ ಡಿಸೆಂಬರ್ ಧನುರ್ಮಾಸ ಟೈಮಲ್ಲಿ, ಬಟ್ ಈ ಸಲ ಹೊಸ ವರ್ಷ ನಾವು ಜನವರಿಲಿ ಬಂದಿದ್ದೀವಿ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ, ಆದರೂ ಸಿಕ್ಕಿದ್ರೆ ಚಾನ್ಸ್ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತೆಗಿತೀನಿ. ಹೇಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ತೋರಿಸ್ತೀನಿ ನಿಮಗೆ. ಸುಧಾ ಅಕ್ಕಿ ಎಲ್ಲ ತಂದಿದ್ದೀವಿ, ಅನ್ನದಾನಕ್ಕೆ ಅಕ್ಕಿ ಕೊಡಬೇಕು. ಅಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಬನ್ನಿ. ಸೊ ಬೆಳಗ್ಗೆ ವಾಕ್ ಹೋಗಿಲ್ಲ, ಒಂದು ವಾಕ್ ಹೋದಂಗೆ ಆಗುತ್ತೆ, ನಡ್ಕೊಂಡೇ ಹೋಗೋಣ ಅಂತ ಹೇಳಿದ್ರು ಸತೀಶ್. ಹಾಗಾಗಿ ಎಲ್ಲ ರೆಡಿಯಾಗಿ ನಡ್ಕೊಂಡೇ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ದರ್ಶನ ಮಾಡೋಣ ಅಂತ. ನನ್ನ ಮಗನೂ ಕೂಡ ಪಂಚೆ ಬೇಕು ಅಂತ ಹೇಳಿ ಪಂಚೆ ಹಾಕ್ಕೊಂಡಿದ್ದ. ಆನ್ ದ ವೇ ಹೋಗೋವಾಗ ಕಾಫಿ ಕುಡಿದು ಹೋಗೋಣ, ಎಷ್ಟೊತ್ತಾಗುತ್ತೋ ಏನೋ ದರ್ಶನ ಅಂತ ಹೇಳಿದ್ರು. ಸೊ ಅಷ್ಟೇನು ಚಳಿ ಇರಲಿಲ್ಲ, ಹಿಮ ಹಿಮ ಥರ ಮೈಸೂರಾದರೆ ಎಷ್ಟು ಚಳಿ. ಸೊ ಹಾಗಾಗಿ ಅವರೆಲ್ಲ ಕಾಫಿ ಕುಡಿದ್ರು, ನಾನೇನು ಕಾಫಿ ಕುಡಿಲಿಲ್ಲ. ಕ್ರೌಡ್ ನೋಡಿ ನೀವು ಹೇಗಿದೆ ಅಂತ. ನಾವು ಬಂದಾಗ 5:30 ಆಗಿತ್ತು ಕ್ಯೂಗೆ, ಅಷ್ಟೊತ್ತಿಗೆ ಅಷ್ಟು ರಶ್ ಸ್ಟಾರ್ಟ್ ಆಗಿತ್ತು. ಲಾಕ್ ಮಾಡಿಬಿಟ್ಟಿದ್ದಾರೆ, ತುಂಬ ರಶ್ ಇರೋ ಕಾರಣ, ಕ್ರೌಡ್ ಇರೋ ಕಾರಣ ಕೂತ್ಕೊಂಡಿದ್ದೀವಿ. ತುಂಬ ಕ್ರೌಡ್ ಇದೆ ಬೆಳಿಗ್ಗೆನೆ. ಟೈಮ್ ಈಗ 6:00. ನಾವು ಬಂದಾಗ 5:30 ಕ್ಯೂಲೇ ಬಂದಿದ್ದೀವಿ 3/4 ಗಂಟೆ ನಡ್ಕೊಂಡು. ಬಟ್ ಇನ್ನೂ ಓಪನ್ ಮಾಡಿಲ್ಲ ಅವರು, ಕೀ ಲಾಕ್ ಮಾಡಿದ್ದಾರೆ. ಸೊ 2 ಅವರ್ ವೆಯ್ಟ್ ಮಾಡಾದಮೇಲೆ ನಮಗೆ 7:15 ಹಾಗೆ ನಮಗೆ ದರ್ಶನ ಆಯಿತು. ನಾವು ಎವ್ರಿಡೇ ಬಂದಾಗ 200-300 ರೂಪಾಯಿದು ಟಿಕೆಟಲ್ಲಿ ಬಂದುಬಿಡ್ತಾ ಇದ್ವಿ. ಸೊ ಈ ಸಲ ಧರ್ಮ ದರ್ಶನಕ್ಕೆ ಹೋಗೋಣ, ಅಷ್ಟೇನು ರಶ್ ಇಲ್ಲ ಅಂದ್ಕೊಂಡು ಬಂದ್ವಿ. ಬಟ್ ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು. ಸೊ ದರ್ಶನ ಎಲ್ಲ 7:00 ಅಥವಾ 7:30 ಒಳಗಡೆ ದರ್ಶನ ಆಯಿತು. ಫೈನಲಿ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮುಂದೆ ಟೆಂಪಲ್ ಮುಂದೆ ಒಂದು ಸಣ್ಣ ಸಣ್ಣ ಸೆಲ್ಫಿ, ಒಂದು ಪುಟ್ಟ ಪುಟ್ಟ ಕ್ಲಿಪ್ಪಿಂಗ್ ಕೂಡ ತೊಗೊಂಡಿದ್ದೀವಿ ಫ್ಯಾಮಿಲಿ ಸಮೇತ. ನನ್ನ ಮಗಳು ಶಂಕರಣ ಅಂತ ಒಬ್ರು ಬಂದಿದ್ದರು ನಮ್ಮ ಜೊತೆ, ಅವ್ರ ಜೊತೆ ಓಟೋಗ್ಬಿಟ್ಟಿದ್ದಾಳೆ. ಹುಡುಕಿ ಹುಡುಕಿ ಸಾಕಾಯಿತು, ಚಾರು ಎಲ್ಲೋದ್ಲು ಚಾರು ಎಲ್ಲೋದ್ಲು ಅಂತ. ಸೊ ಚಾರು ಮಿಸ್ಸಿಂಗ್ ಅಂತ ಕೇಳಬೇಡಿ, ಅವಳು ಸತೀಶ್ ಫ್ರೆಂಡ್ ಜೊತೆ ಏನೋ ತೆಗೆಸ್ಕೊಳಕ್ಕೆ ಅಂತ ನಮ್ಮನ್ನು ಬಿಟ್ಟು ಅವ್ರ ಜೊತೆ ಓಟೋಗಿದ್ಲು. ಸೊ ಹಾಗಾಗಿ ನಾವೇ ಸೆಲ್ಫೀಸ್ ಎಲ್ಲ ತೊಗೊಂಡು ಬೆಳ್ಳಿ ರಥದ್ದು ಒಂದು ಫೋಟೋ ಎಲ್ಲ ತೊಗೊಂಡು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡಿ. ಸ್ವಾಮಿದು ರಥೋತ್ಸವ ಹೋಗೋವಂಥದ್ದು, ಸಣ್ಣ ಪುಟ್ಟ ರೀಲ್ಸ್ ಕೂಡ ನಾನು ಮಾಡಿದ್ದೀನಿ, ಇನ್ಸ್ಟಾದಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಸೊ ಎಲ್ಲರೂ ತುಂಬ ಜನ ಇಷ್ಟಪಟ್ಟಿದ್ದೀರಾ. ನಾನು ವೇರ್ ಮಾಡಿರೋಂಥ ಸ್ಯಾರಿ ಬಗ್ಗೆಯೂ ತುಂಬ ಎನ್ಕ್ವೈರೀಸ್ ಬರ್ತಾ ಇದೆ. ನಾನು ವೇರ್ ಮಾಡಿರೋಂಥ ಸ್ಯಾರಿ ಮಿನಿ ಮೈಸೂರು ಸಿಲ್ಕ್ ಸಾರೀಸ್. ನಾನು ಇದನ್ನು ತೊಗೊಂಡಿದ್ದು ಕರ್ನಾಟಕ ಸಿಲ್ಕ್ಸಲ್ಲಿ. ಇದು 4.5 ಸುತ್ತ ಮಾವಿನಕಾಯಿ ಡಿಸೈನ್ ಇದೆ, ತುಂಬ ಚೆನ್ನಾಗಿದೆ. ಡಾರ್ಕ್ ಬ್ಲೂಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಇರೋವಂಥ ಸಾರಿ, ನನಗಂತೂ ತುಂಬ ಇಷ್ಟ ಆಯಿತು. ಇದು ನನಗೆ ಶ್ರೀಗಂಧ ಅದೆಲ್ಲ ಸಿಕ್ತು, ಅದೆಲ್ಲ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ. ಅಮ್ಮನವ್ರ ಗುಡಿ ಕೂಡ ತೋರಿಸಿದ್ದೀನಿ, ಕದ್ದು ಮುಚ್ಚಿ ನೀವೆಲ್ಲ ನೋಡಲಿ ಅಂತ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ಒಂದು ಸಪೋರ್ಟ್ ಇರಲಿ, ದಯವಿಟ್ಟು ವ್ಯೂಸ್ ಕೊಡಿ ಅಷ್ಟೇ ಕೇಳ್ಕೊಳ್ಳೋದು. ಸ್ವಾಮಿ ಕ್ಷೇತ್ರ ದರ್ಶನ ಯಾರೆಲ್ಲ ಮಾಡಿದ್ದೀರಾ ಮಾಡ್ತಿರ್ತೀರಾ ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ, ನನಗೂ ಕೂಡ ಗೊತ್ತಾಗುತ್ತೆ. ನಮಗೊಂದೇ ಟೆನ್ಷನ್ ಆಗೋಗಿತ್ತು, ಚಾರು ಎಲ್ಲೋದ್ಲು ಎಲ್ಲೋದ್ಲು ಅಂತ. ಆಮೇಲೆ ಕಾಲ್ ಮಾಡಿದ್ಮೇಲೆ ಗೊತ್ತಾಯಿತು. ಈಗ ಕಾಸ್ಟ್ಯೂಮ್ ಚೇಂಜ್, ಮೈಸೂರು ಬ್ಯಾಕ್ ಟು ಮೈಸೂರು. ಚಾರ್ಜರ್ ಫೈನಲಿ ಸಿಂಪಲ್ಲಾಗಿ ರೆಡಿ ಆಗೋಯ್ತು. ಒಂದು ಟಾಪ್ ಹಾಕೊಂಡಿದ್ದೀನಿ, ಒಂದು ಬಿಡಿ ಹಾಕೊಂಡಿದ್ದೀನಿ. ಈಗ ಸೂರ್ಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೂರ್ಯ ಟೆಂಪಲ್ಗೆ ಹೋಗಿ ಸೌತ್ ಕಡೆಗೆ ಹೋಗಿ ಅಂತವೇ ಮೈಸೂರು. ಸೊ ನಿನ್ನೆ ಎಲ್ಲ ಸುಬ್ರಹ್ಮಣ್ಯ ಧರ್ಮಸ್ಥಳ ಎಲ್ಲ ಮುಗೀತು. ಟೈಮ್ ಬಂದು 7:30. ಈಗ ಫಸ್ಟ್ ಸೂರ್ಯ ಟೆಂಪಲ್ಗೆ ಹೋಗ್ಬೇಕು, ಬನ್ನಿ ಹೊರಡೋಣ. ನಾವು ಆನ್ ದ ವೇ ಹೊರನಾಡಿಗೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಪ್ಲ್ಯಾನ್ನ ಏನಕ್ಕೆ ಕ್ಯಾನ್ಸಲ್ ಮಾಡಿದ್ವಿ ಅಂದರೆ ಸತೀಶ್ಗೆ ಅರ್ಜೆಂಟ್ ಕಾಲ್ ಬಂದಿತ್ತು. ಸೊ ಹಾಗಾಗಿ ಕುಶಾಲ್ ನಗರಕ್ಕೆ ಹೋಗ್ಬೇಕಾಗಿತ್ತು ಅವರು. ಹಾಗಾಗಿ ಯಾವುದೋ ಪಾರ್ಟಿ ಮನೆಗೆ ಹೊರನಾಡಿಗೆ ಇನ್ನೊಂದ್ಸಲಿ ಬರೋಣ ಅಂತ ಹೇಳಿ, ನಿಯರ್ ಬೈ ರಾಮ ಮಂದಿರ ಕೂಡ ಇದೆ, ಹಾಗಾಗಿ ರಾಮ ಮಂದಿರ ಶ್ರೀ ಕ್ಷೇತ್ರ ರಾಮ ಮಂದಿರಕ್ಕೆ ಹೋಗೋಣ ಅಂತ ಹೇಳಿ ಫಸ್ಟಿಗೆ ನಾವು ರಾಮ ಮಂದಿರಕ್ಕೆ ಬಂದ್ವಿ. ತುಂಬಾ ತಣ್ಣಗಿದೆ ನೆಲ ಆ್ಯಕ್ಚುಲಿ ಇಲ್ಲಿ, ಎಷ್ಟೇ ಬಿಸಿಲಿದ್ರು ಯಾವುದೇ ಟೈಮಲ್ಲೂ ಈ ರಾಮ ಮಂದಿರದಲ್ಲಿ ನೆಲ ತುಂಬ ತಣ್ಣಗಿರುತ್ತೆ. ಸೊ ಇವಾಗ ಅಯೋಧ್ಯೆಯಲ್ಲೂ ಕೂಡ ರಾಮ ಮಂದಿರ ಓಪನ್ ಆಗಿದೆ. ನಮ್ಮ ಹಿಂದೂಗಳಿಗೆ
ಅವ್ರಿಗೆ ಒಂದು ರೆಕ್ಕೆ ಪುಕ್ಕ ಎಲ್ಲ ಬಂದಿದೆ, ಒಂದು ಬಲ ಬಂದಿದೆ ಅಂತಲೇ ಹೇಳ್ಬೋದು. ತುಂಬ ವರ್ಷ, 440 ವರ್ಷ ಇತಿಹಾಸ ಇದೆ ಆ ರಾಮ ಮಂದಿರ ಉದ್ಘಾಟನೆ ಮಾಡೋಕ್ಕೆ. ಜೈ ಶ್ರೀರಾಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ. ಯಾರೆಲ್ಲ ರಾಮನ ಭಕ್ತಿರಿದ್ದೀರೋ ಜೈ ಶ್ರೀರಾಮ್ ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ. ಸೋ ಬ್ಲೆಸ್ಡ್ ಅಂತ ಹೇಳ್ಬೋದು. ಅವತ್ತು ಗುರುವಾರ ಆಗಿತ್ತು, ಹಾಗಾಗಿ ಇದರಲ್ಲಿ ಸಾಯಿಬಾಬಾನೂ ಇದೆ, ಮತ್ತು ಶ್ರೀರಾಮ, ಹನುಮಾನ್, ಸೀತಾಮಾತೆ, ಲಕ್ಷ್ಮಣ ದೇವರು, ಪ್ರತಿಯೊಂದು ದೇವರು, ಎಲ್ಲ ದೇವರು ದರ್ಶನವೂ ಆಗಿದ್ದು ನನಗೆ ತುಂಬ ಖುಷಿ ಆಯಿತು. ನಾನು ದರ್ಶನ ಮಾಡೋದಲ್ಲದೆ ನನ್ನ ಇಂಟೆನ್ಷನ್ ನೀವು ಕೂಡ ನನ್ನ ಜೊತೆ ದರ್ಶನ ಮಾಡಬೇಕು ಅನ್ನೋದು ಅಷ್ಟೇ ಗುಡ್ ಥಾಟ್. ನಾನು ಹೋಗಿದ್ದೀನಿ ತೋರಿಸ್ಕೋಬೇಕು ಅನ್ನೋ ಇಂಟೆನ್ಷನ್ ಅಲ್ವೇ ಅಲ್ಲ. ದಯವಿಟ್ಟು ನೋಡಿ, ಸಾಯಿರಾಮ್ ಎಲ್ರಿಗೂ ಒಳ್ಳೇದು ಮಾಡಲಿ. ಎಲ್ಲಿ ಒಳಗಡೆ ಅಂತೂ ವಿಡಿಯೋ ಮಾಡೋಂಗಿರಲಿಲ್ಲ, ಆದರೂ ಕದ್ದು ಮುಚ್ಚಿ ನಿಮಗೆಲ್ಲ ತೋರ್ಸೋಕ್ಕೆ ಅಂತ ನಾನು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಅಂತೂ ತೊಗೊಂಡಿದ್ದೀನಿ. ನನ್ನ ಮಗಳು ಹೇಳ್ತಾನೆ ಇದ್ಲು, ಮಮ್ಮಿ ಫೋನ್ ಕಿತ್ಕೋತಾರೆ, ದಯವಿಟ್ಟು ಫೋನ್ ಇಟ್ಬಿಡಿ ಮಮ್ಮಿ, ಫೋನ್ ಎಲ್ಲ ಇಟ್ಕೋಬೇಡಿ ಅಂತ ಎಲ್ಲ ಹೇಳ್ತಾನೆ ಇದ್ಲು. ಬಟ್ ಆದರೂ ನಾನು ನಿಮಗೆ ತೋರಿಸೋಣ ಅಂತ ನವಗ್ರಹ ಕೂಡ ಸುತ್ತಾಕೊಂಡು ಹೋಗೋಣ ಅಂತ ದೇವಸ್ಥಾನ ಬ್ಯಾಕ್ ಸೈಡ್ ಕೂಡ ಬಂದಿದ್ದೀವಿ. ನಾನು ಒಂದು ಶಾರ್ಟ್ ಯೂಟ್ಯೂಬ್ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿದ್ದೆ, ಮಲ್ಲಿಗೆ ಜಡೆಗೆ ಮುಡಿದೋಳೆ ಅನ್ನೋ ಸಾಂಗ್ಗೂ ಕೂಡ ಸುಮಾರು ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ದೀರಾ. ಏನಮ್ಮ ತಾಯಿ ನಿನ್ನ ಡ್ರೆಸ್ಸು, ನಿನಗಂತೂ ನಾಚಿಕೆ ಮಾನ ಮರೆ ಅದು ಇಲ್ಲ, ಇಂಥ ಬಟ್ಟೆ ಹಾಕ್ಕೊಂಡಿದ್ಯಾ, ಅದು ಲುಂಗಿನ ಪೈಜಾಮನ? ಹಲೋ, ಎಕ್ಸ್ಕ್ಯೂಸ್ ಮೀ, ನೋಡೋ ದೃಷ್ಟಿ ಕರೆಕ್ಟಾಗಿದ್ದರೆ ಎಲ್ಲನೂ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟು ನೀವು ನೋಡೋ ದೃಷ್ಟಿನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಮೈ ಕಾಣೋ ಥರ ನಾನು ಬಟ್ಟೆ ಹಾಕ್ಕೊಂಡಿಲ್ಲ, ಮಾನ ಮರ್ಯಾದೆ ಮುಚ್ಕೊಂಡು ಎಲ್ಲ ಕವರ್ ಮಾಡ್ಕೊಂಡು ನಾನು ಬಟ್ಟೆ ಹಾಕ್ಕೊಂಡಿದ್ದೀನಿ. ಫಸ್ಟು ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ನೀವು ನೋಡ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ನೀವು ಕಮೆಂಟ್ ಹೊಡೀರಿ ಬಾಯಿಗೆ ಬಂದಾಗೆ ಅಂತ ಹೇಳ್ತಾ ದೇವಸ್ಥಾನದ ಮುಂದೆ ಸಣ್ಣ ಪುಟ್ಟ ಸೆಲ್ಫಿ ಕೂಡ ತಗೊಂಡ್ವಿ. ತುಂಬ ಖುಷಿ ಆಯಿತು. ಯಾಕೆ ಹಂಗೆ ಓಡ್ಕೊಂಡು ಬರ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಆದ್ರೆ ಕಾಲು ಚುಚ್ಚುತ್ತಾ ಇತ್ತು ತುಂಬ ಕಲ್ಲಿಗೆ. ಸೊ ಅದಕ್ಕೋಸ್ಕರ ಈಗ ಫೈನಲಿ ಹೊರಟ್ವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಉಜ್ರೆ ಟೆಂಪಲ್. ಉಜ್ರೆ ಅಲ್ವಾ ಇದು? ಉಜ್ರೆ. ಅಪ್ಪ, ಕಾಲು ಚುಚ್ಚುತ್ತಾ ಈ ಟೆಂಪಲ್ ಬಗ್ಗೆ ನಾನು ಹೇಳಲೇಬೇಕು ನಿಮಗೆ. ಅರೌಂಡ್ 20 ಕಿಲೋಮೀಟರ್ಸ್ ಇದೆ ಧರ್ಮಸ್ಥಳದಿಂದ, ನಿಯರ್ ಬೈಯೇ. ಸೊ ಯಾರಾದರೂ ಧರ್ಮಸ್ಥಳಕ್ಕೆ ವಿಸಿಟ್ ಮಾಡಿದ್ರೆ ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿ. ಇಲ್ಲಿ ಒಳಗಡೆ ನಾಗಬನ ಅಂತ ಇದೆ, ಹೆಣ್ಮಕ್ಳಿಗೆ ಎಸ್ಪೆಷಲಿ, ಫೀಮೇಲ್ಸ್ಗೆ ಎಂಟ್ರಿ ಇಲ್ಲ. ಒಳಗಡೆ ಇರೋದು ಸೂರ್ಯ ಟೆಂಪಲ್, ಸೂರ್ಯ ದೇವ ದೇವಸ್ಥಾನ ಇದು. ಇಲ್ಲಿ ಒಂದು ಮಣ್ಣಿನ ಬನ ಅಂತಲೂ ಇದೆ ಕೂಡ. ಸೊ ನಮಗೇನಾದರೂ ಹರಕೆ ಇತ್ತು, ನಾವು ಮನೆ ಕಟ್ಟಬೇಕು, ಇಲ್ಲ ನಮಗೆ ಇದೇ ಅದು ಕೊಳ, ನಮ್ಗೆ ಏನೇ ಒಂದು ಹರಕೆ ಇದ್ರೂ ಇಲ್ಲಿ ಬಂದು ಈ ಹರಕೆ ಕಟ್ಕೊಳ್ಳೋಂಥದ್ದು ಒಂದು ಕೆಲಸ ಆಗಲಿ, ಅಥವಾ ಬಿಲ್ಡಿಂಗ್ ತೊಗೊಳ್ಳೋದಾಗಲಿ, ಅಥವಾ ಸೈಟ್ ತೊಗೊಳ್ಳೋದಾಗಲಿ, ಆರೋಗ್ಯ ಸರಿ ಹೋಗೋದಾಗಲಿ, ಈ ಥರದ್ದೆಲ್ಲ ಹರಕೆ ಮಾಡಿಕೊಂಡು ಈ ಬನದಲ್ಲಿ ಮಣ್ಣಿಂದು ಮಡಿಕೆ ಅಥವಾ ಮಣ್ಣಿಂದ ಏನಾದರೂ ಇಟ್ಟೋಗ್ತೀನಿ ಅಂತ ಹರಕೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಕೆಲಸ ಆಗುತ್ತೆ. ನಾವು ಧರ್ಮಸ್ಥಳಕ್ಕೆ ಬಂದಾಗೆಲ್ಲ ಈ ಮಣ್ಣಿನ ಬನ ಒನಕ್ಕೆ ಬಂದೇ ಹೋಗ್ತೀವಿ. ಕಲ್ಯಾಣಿಲಿ ನೆನಪಿಸ್ಕೊಂಡು ಹರಕೆ ಮಾಡಿಕೊಂಡು 1 ರೂಪಾಯಿ 2 ರೂಪಾಯಿ ಕಾಯಿನ್ ಮಧ್ಯ ಬಿದ್ದರೆ ನಮ್ಮ ಅಂದ್ಕೊಂಡಿದ್ದು ಸಕ್ಸಸ್ ಆಗುತ್ತೆ ಅನ್ನೋದು ಒಂದು ವಾಡಿಕೆ ಪ್ರತೀತಿ ಕೂಡ ಇದೆ. ದಯವಿಟ್ಟು ಯಾರೆಲ್ಲ ನೋಡಿಲ್ಲ ಹೋಗಿ, ಹರಕೆ ಬನ ಅಥವಾ ಮಣ್ಣಿನ ವನ ಅಂತಲೂ ಕರೀತಾರೆ. ನಿಯರ್ ಬೈ ಧರ್ಮಸ್ಥಳದಿಂದ 20 ಕಿಲೋಮೀಟರ್ ಅಷ್ಟೇ. ನಾವು ಎಲ್ಲೇ ಹೋದರೂ ನಮ್ಮ ಶ್ವಾನಗಳು ನಮ್ಮನ್ನ ಫಾಲೋ ಮಾಡ್ತಾನೆ ಇರ್ತವೆ. ಸೊ ನಾನು ಎಲ್ಲೇ ಹೋದರೂ ಅಷ್ಟೇ ನನ್ನ ಕೈಲಾದಂಥ ನಾನು ಅವಕ್ಕೆ ಆಹಾರ ಊಟ ಏನು ಸಿಗುತ್ತೋ ಬಿಸ್ಕೆಟ್ ಬ್ರೆಡ್ ಆ ಥರದ್ದೆಲ್ಲ ಕೊಡ್ತಿರ್ತೀನಿ. ನಾನು ಎಷ್ಟು ನಾಯಿಗಳು ಬಂತು ಅಂದರೆ ನಾವು ಅದೆಲ್ಲ ಲೆಕ್ಕನೇ ಇಟ್ಕೊಳ್ಳಲ್ಲ. ಅಲ್ಲೆಲ್ಲ ಮುಗಿಸ್ಕೊಂಡು ಒಂದು ವೇ ತಿಂಡಿ ತಿನ್ಕೊಂಡು ಹೋಗೋಣ ಅಂತ. ಸೊ ಅಲ್ಲೇ ಹೋಟಲ್, ನಿಯರ್ ಬೈ ಹೋಟಲ್ 8:30 ಆಗಿತ್ತು ಆ್ಯಕ್ಚುಲಿ. ಸೊ ತಿಂಡಿನೂ ಮುಗಿಸ್ಕೊಂಡು ನಾವು ನಮ್ಮ ಜರ್ನಿನ ಟುವರ್ಡ್ಸ್ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಎಲ್ಲಿಗೆ ಬಂದ್ವಿ ಅಂತಂದರೆ ಶ್ರೀ ಸೌತ್ ಕಡಿ ಮಹಾಗಣಪತಿ ದೇವಸ್ಥಾನಕ್ಕೆ ಬಂದ್ವಿ. ಇದು ಅರೌಂಡ್ 30 ಅಥವಾ 40 ಕಿಲೋಮೀಟರ್ಸ್ ನಿಯರ್ ಬೈ. ಧರ್ಮಸ್ಥಳಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಟೆಂಪಲ್ಗೆ ಬರ್ತಾರೆ, ಇಲ್ಲ ಅಂದರೆ ಆನ್ ದ ವೇ ಮನೆಗೆ ಹೋಗುವಾಗ ಈ ಟೆಂಪಲ್ಗೆ ಬಂದು ಹೋಗ್ತಾರೆ. ತುಂಬ ಫೇಮಸ್ ಟೆಂಪಲ್ ಸೌತ್ ಕಡ ಗಣಪತಿ. ಈ ಗಣಪತಿ ಟೆಂಪಲಲ್ಲೂ ಅಷ್ಟೇ, ಏನಾದರೂ ಮನಸ್ಸಲ್ಲಿ ಹರಕೆ ಮಾಡಿಕೊಂಡು ಇದಕ್ಕೆ ಗಂಟೆ ಬಂದು ಕೊಡೋದು ಹರಕೆ. ಎಷ್ಟು ಗಂಟೆಗಳು ಕಟ್ಟಿದ್ದಾರೆ, ಅವ್ರ ಹರಕೆ ನಿಜ ಆಗಿ ಅವ್ರು ಅಂದ್ಕೊಂಡಿದ್ದು ನೆರವೇರಿದ್ರೆ ಅಲ್ಲಿಗೆ ಒಂದು ಗಣಪತಿಗೆ ಒಂದು ಗಂಟೆ ತಂದು ಕೊಡುವಂಥದ್ದು ವಾಡಿಕೆ. ನನ್ನ ಬ್ಯಾಕ್ ಸೈಡ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾನು ಇದೇ ಯೂಟ್ಯೂಬ್ ಶಾರ್ಟ್ನ ಅಪ್ಲೋಡ್ ಮಾಡಿದ್ದು. ಈ ಶಾರ್ಟ್ಗೆ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡಿದ್ದಾರೆ ಎಲ್ಲರೂ ಅಲ್ಲ, ಕೆಲವೊಂದಷ್ಟು ಜನ ಅಲ್ಲಿ ಏನು ತಪ್ಪು ಕಾಣಿಸ್ತು ಅಂತ
ಫಸ್ಟ್ ಹೇಳಿ ಆಮೇಲೆ ನೀವು ನೆಗೆಟಿವ್ ಆಗಿ ನೆಗೆಟಿವಿಟಿ ತೋರಿಸಿ, ಆದರೆ ನಿಮ್ಗೇನು ಕಾಣಿಸ್ಬಾರ್ದು ಕಾಣಿಸ್ತಾ ಇದೆ ಅಂತ. ನಿಮ್ಮಲ್ಲಿ ಕೆಟ್ಟತನ ಇರೋದಕ್ಕೆ, ನಿಮ್ಮ ಕಾಮಾಲೆ ಕಣ್ಣು ನಿಮ್ಮದಾಗಿರೋದಕ್ಕೆ ನೋಡೋ ಲೋಕ ಎಲ್ಲ ಕೆಟ್ಟದು ಅಂತ ಅನ್ಕೋತೀರಾ, ಕೆಟ್ಟದು ಅನ್ನೋ ಥರ ಬಿಂಬಿಸ್ತೀರಾ. ಎಸ್ಪೆಷಲಿ ಒಂದಿಬ್ಬರು ಮೂರು ಜನ ಲೇಡೀಸ್ಗೆ ನಾನು ನಂಬಿರೋ ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಒಂದು ಹುಡುಗಿಗೆ ಆದರೆ ಒಂದು ಹೆಣ್ಮಗುಗೆ ಸಪೋರ್ಟ್ ಮಾಡಿ ಬೆಳೆಸಿ, ಆಗಲಿಲ್ವಾ ದಯವಿಟ್ಟು ಡಿಗ್ರೇಡ್ ಮಾಡಬೇಡಿ. ಕೈ ಕಾಲು ಇಳಿಯೋ ಕೆಲಸ ಶತ್ರುಗಳಿಗೂ ಮಾಡಬೇಡಿ, ನಿಮ್ಮ ಶತ್ರುಗಳಿಗೂ ನೀವು ಆ ಕೆಲಸ ಮಾಡಬೇಡಿ. ನಿಮ್ಮ ಕೈಲಿ ಆಗುತ್ತಾ ಮಾಡಿ, ವಿಡಿಯೋ ಹಾಕಿ ಅಪ್ಲೋಡ್ ಮಾಡಿ, ನಾನು ನೋಡ್ತೀನಿ. ನಿಮ್ಮ ಕೈಲಿ ಆಗಲಿಲ್ವಾ ಆದರೆ ಸಪೋರ್ಟ್ ಮಾಡಿ, ಇಲ್ಲ ನನ್ನಂಥ ಲಕ್ಷಾಂತರ ಜನ ಹೆಣ್ಮಕ್ಳು ವಿಡಿಯೋ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡಿದ್ರು ನಾನು ಕೇಳ್ಕೊಳ್ಳೋಕೆ ಬಂದೆ, ಆದರೆ ಸಪೋರ್ಟ್ ಮಾಡಿ ಬೆಳೆಸಿ. ಇಲ್ಲವಾದರೆ ಸುಮ್ಮನೆ ಇದ್ಬಿಡಿ, ಏನಕ್ಕೆ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡಿ ನಿಮ್ಮ ಥರ್ಡ್ ಲೆವೆಲ್ನ ಥರ್ಡ್ ಗ್ರೇಡೆಡ್ ಆಗಿ ರಿಟ್ರೀಟ್ ಮಾಡೋಕೆ ಹೋಗ್ತೀರಾ. ನಿಮ್ಮ ಕಮೆಂಟಿಂದ ನನಗೇನು ಬೋದರ್ ಆಗಲ್ಲ. ಸೋಷಿಯಲ್ ಮೀಡಿಯಾ ಇದ್ಮೇಲೆ ಇವೆಲ್ಲ ನೀವು ತೊಗೋಬೇಕು ಅಂತ ನೀವು ನನಗೆ ಆರ್ಡ್ರ್ ಮಾಡೋರು ತೊಗೋತೀನಿ, ನನಗೂ ಒಂದು ತಾಳ್ಮೆ ಇದೆ, ಎಲ್ಲಿ ತನಕ ತೊಗೋತೀನೋ ಅಲ್ಲಿ ತನಕ ತೊಗೋತೀನಿ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಗೋಮಾತೆ ಎಲ್ಲ ನೋಡಿಕೊಂಡು, ಪಕ್ಕದಲ್ಲೇ ಇದೆ ಗೋಮಾಳ ಅಂದರೆ ಎಲ್ಲ ಹಸು ಸಾಕೋಂಥದ್ದು, ಅಲ್ಲೆಲ್ಲ ನೋಡಿಕೊಂಡು ಬಂದ್ವಿ. ಬರೋವಾಗ ನನಗೊಂದು ಅದ್ಭುತ ಕಾಣಿಸ್ತು, ಎಲ್ಲ ರೋಡ್ ಸೈಡ್ ಫುಲ್ಲು ಮಂಕಿ ಮಂಕೀಸ್ ಅಂದರೆ ನಮ್ಮ ಹನುಮಾನ್ ಎಲ್ಲ ನಿಂತಿತ್ತು. ಅದನ್ನು ನೋಡಿ ನಾನು ಸತೀಶ್ನ ಸ್ವಲ್ಪ ಗಾಡಿ ಸೈಡ್ಗಾಕಿ ಅಂತ ಕೇಳಿಕೊಂಡೆ, ಯಾಕಂದರೆ ನಿನ್ನೆಯಿಂದ ತೊಗೊಂಡೋಗಿದ್ದಂಥ ಸ್ನ್ಯಾಕ್ಸ್ ಎಲ್ಲ ಕಾರಲ್ಲಿ ಹಾಗೆ ಇತ್ತು, ನಾವೇನು ತಿಂದಿರಲಿಲ್ಲ. ಹಾಗಾಗಿ ಏನೇನು ಸಿಗಿದೆಯೋ, ಆ್ಯಪಲ್, ಬನಾನಾ, ಚಿಪ್ಸ್, ಬಿಸ್ಕೆಟ್ಸ್, ಪ್ರತಿ ಒಂದು ಎಷ್ಟು ಮಂಕಿಗಳಿತ್ತು ಅಂತಂದರೆ ಪಾಪ ಅವಕ್ಕೆ ಊಟ ಎಲ್ಲಿಂದ ಸಿಗುತ್ತೆ, ಯಾರು ಕೊಡ್ತಾರೆ. ನಿಜಕ್ಕೂ ನಂಗೆ ತುಂಬ ಬೇಜಾರಾಯಿತು, ಎಲ್ಲ ಒಣ್ಕೊಂಡು ಸಣ್ಣ ಸಣ್ಣಕ್ಕಿತ್ತು. ಸೊ ನಾವು ಏನೇನು ತೊಗೊಂಡೋಗಿದ್ವಿ ಆ ಪ್ರತಿ ಒಂದು ಎಲ್ಲ ಅಲ್ಲೇ ಸುರಿದು ಅವು ತಿನ್ನಲಿ ಅಂತ ಹೇಳಿ ಎಲ್ಲನೂ ಅಲ್ಲೇ ಹಾಕಿ ಬಂದಿದ್ದಂಥದ್ದು. ನನಗಂತೂ ಇದಂತೂ ತುಂಬ ಖುಷಿಯಾಯಿತು. ನಾವು ಗಾಡಿ ನಿಲ್ಲಿಸಿದ ತಕ್ಷಣ ಒನ್ ಬೈ ಒನ್ ಒನ್ ಬೈ ಒನ್ ಎಲ್ಲ ಬಂದು ಕೈಯಿಂದನೇ ಈಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾವೆ. ಅಷ್ಟು ಮಂಕಿಗಳಿತ್ತು ರೋಡ್ ಫುಲ್ಲು. ನನಗೆ ಒಂದು ಭಯ ಅಂದರೆ ಆ ಕಡೆಯಿಂದ ವೆಹಿಕಲ್ಸ್ ಏನಾದರೂ ಬಂದುಬಿಡುತ್ತೆ, ಸೈಡ್ಗೆ ಹಾಕಬೇಕು ಸೈಡ್ಗೆ ಹಾಕಬೇಕು ಅನ್ನೋದು ಒಂದು ಇಂಟೆನ್ಷನ್ ಇತ್ತು ಅಷ್ಟೇ. ಸೊ ಎಷ್ಟು ಚಿಪ್ಸ್ ಇತ್ತು ಎಲ್ಲಾನು ಒಂದು ಕಟ್ಟೆ ಮೇಲೆ ಹಾಕಿದ್ವಿ, ನಾವು ಹೋದ ಮೇಲೆ ಬಂದು ಎತ್ಕೊಂಡು ತಿನ್ನುತ್ತೆ ಅಂತ. ನೋಡಿ ಎಷ್ಟು ಮಂಕಿಗಳೆಲ್ಲ ಬಂದು ಬ್ಯಾಟಿಂಗ್ ಮಾಡ್ತಾಯಿದೆ. ಆನ್ ದ ವೇ ತುಂಬ ಬಿಸಿಲಿದ್ದ ಕಾರಣ ಒಂದು ಕಬ್ಬಿನ ಜ್ಯೂಸ್ ಕೂಡ ಕುಡ್ಕೊಂಡು, ತಣ್ಣಗಾಗಲಿ ಅಂತ ಆಯಿಸು, ನಿಂಬೆಹಣ್ಣು, ಶುಂಠಿ ಎಲ್ಲ ಹಾಕಿಸ್ಕೊಂಡು ಕಬ್ಬಿನ ಜ್ಯೂಸ್ ಕೂಡ ಕುಡ್ಕೊಂಡು ನಮ್ಮ ಜರ್ನಿನ ಟುವರ್ಡ್ಸ್ ಮೈಸೂರು ಕಡೆಗೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಕೆಲಸ ಇತ್ತು, ಸತೀಶ್ಗೆ ಕಾಲ್ ಮೇಲೆ ಕಾಲ್ ಬರ್ತಾಯಿತ್ತು. ಸೊ ಹೊರನಾಡ್ಗೋಗೋ ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ. ಸೊ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಆನ್ ದ ವೇ ಬರುವಾಗ ಒಂದು ದೇವಸ್ಥಾನದ ಪಕ್ಕ ಹಳೆಯದು ಯಾವುದೋ ಒಂದು ಪುಟ್ಟು ಕೊಳ ಥರ ಕಾಲುವೆ ಥರ ಕೂಡ ಸಿಕ್ತು ನಮಗೆ. ಅಲ್ಲಿ ವಿಕ್ಕಿ ಬಾಬು ಸ್ನಾನ ಮಾಡ್ತೀನಿ ಅಂತಲೂ ಕೂಡ ತುಂಬ ಹಠ ಮಾಡ್ತಾಯಿದ್ರು. ಸೊ ಹಾಗಾಗಿ ಅವರು ತುಂಬ ಬಿಸಿಲು ಇತ್ತಲ್ಲ, ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಆಟ ಆಡಿಕೊಂಡು ನಾವು ಕೂಡ ನೀರಲ್ಲೆಲ್ಲ ಒಂದು 5 ನಿಮಿಷ ಟೈಮ್ನ ಸ್ಪೆಂಡ್ ಮಾಡಿಕೊಂಡು, ತುಂಬ ಸೆಕೆ ತುಂಬ ಅಂದರೆ ಬೇಸಿಗೆ ಬಿಸಿಲು ಥರ ಇದೆ ಈ ನಡುವೆ, ವೆದರ್ ಅಂತೂ ತುಂಬ ಚೇಂಜ್ ಆಗಿದೆ ಅದೆಲ್ರಿಗೂ ಗೊತ್ತು. ಸೊ ಆ ತಣ್ಣೀರಲ್ಲಿ ಆಟ ಆಡಿದ್ದು, ಆ ತಣ್ಣೀರು ಸ್ವಲ್ಪ ಬಿಸಿ ನೀರು ಆಗಿಬಿಟ್ಟಿತ್ತು ಬಿಸಿಲು ಸೆಕೆಗೆ. ನಾನು ಒಂದು 5-10 ನಿಮಿಷ ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡಿದೆ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಯಿತು ನನಗೆ, ಅನ್ಫರ್ಗೆಟಬಲ್ ಟ್ರಿಪ್ ಅಂತಲೇ ಹೇಳ್ಬೋದು, ಅನ್ಫರ್ಗೆಟಬಲ್ ಮೆಮೊರಿ ಅಂತಲೇ ಹೇಳ್ಬೋದು. ಸೊ ನೀರಲ್ಲೆಲ್ಲ ಆಟ ಆಡಿಕೊಂಡು ಬಟ್ಟೆ ಎಲ್ಲ ಒದ್ದೆ ಮಾಡಿಕೊಂಡು ಒಂದು 5-10 ನಿಮಿಷ ಒಣಗೋಗುತ್ತೆ, ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳ್ಳಲ್ಲ ನಾನು, ಅಷ್ಟು ಶೆಕೆ ಶೆಕೆ ಬಿಸಿಲು ಬಿಸಿಲು. ಸೊ ನೀವು ಬೇಕಿದ್ರೆ ಹೊರಗಡೆ ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಬಿಸಿಲಿದೆ ಅಂತ ಆ್ಯಕ್ಚುಲಿ. ಸೊ ನಾನು ಇನ್ಸ್ಟಾದಲ್ಲೂ ಕೂಡ ಒಂದೆರಡು ರೀಲ್ಸ್ ಅಪ್ಲೋಡ್ ಮಾಡಿದ್ದೀನಿ, ನೋಡಿದ್ದೀರಾ ಅಂತ ಅನ್ಕೋತೀನಿ. ಸುಮಾರು ಜನ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಸುಮಾರು ಜನ ಈ ಟಾಪ್ ಬಗ್ಗೆ ಕೇಳ್ತಾ ಇದ್ರಿ, ಸಿ ಟಾಪ್ ಎಲ್ಲಿ ತೊಗೊಂಡ್ರಿ ಅಂತ. ಇದು ನಾನು ಮೀಶೋನಲ್ಲಿ ತೊಗೊಂಡೆ, ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೇಳಿ, ನಾನು ಲಿಂಕ್ ಹಾಕ್ತೀನಿ, ಸಿಕ್ಕಿದ್ರೆ ಹಾಕ್ತೀನಿ. ಆನ್ ದ ವೇ ಬರೋವಾಗ ಮತ್ತೆ ನಮಗೆ ಬಾಳೆ ಎಲೆ ಫುಲ್ ಮೀಲ್ಸ್ ಊಟ ಸಿಕ್ತು. ಸತೀಶ್ ಅಂತೂ ಮುದ್ದೆ ಮುದ್ದೆ, ನನಗಂತೂ ಮುದ್ದೆ ಬೇಕು ಅಂತ ಹೇಳ್ತಾಯಿದ್ರು. ವಿಕ್ಕಿ ಬಬ್ಬು ಅವರವ್ರಿಗೆ ಪರಾಟ ಚಪಾತಿ ಏನು ಬೇಕೋ ಅದೆಲ್ಲ ತೊಗೊಂಡ್ರು. ನಮಗೆ ಇವತ್ತು ಕೂಡ ಮುದ್ದೆ ಉಪ್ಸಾರು ಊಟನೇ ಸಿಕ್ತು, ಅವನು ಪರೋಟ ತೊಗೊಂಡ, ಚಾರು ಚಪಾತಿ ತೊಗೊಂಡಿದ್ಲು. ಸತೀಶ್ಗಂತೂ ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು.
ಮನೆಗೆ ಬಂದಿದ್ದ ತಕ್ಷಣ ನಮಗೆ ಖುಷಿ ಕಾಯ್ದಿತ್ತಂದರೆ ಅಯೋಧ್ಯೆಯಿಂದ ಅಕ್ಷತೆ ಬಂದಿತ್ತು, ಇನ್ವಿಟೇಷನ್ ಕಾರ್ಡ್ ಬಂದಿತ್ತು. ನಾನು ಸುಮಾರು ದಿನ ಅನ್ಕೋತಾ ಇದ್ದೆ ಯಾಕೆ ನಮ್ಮ ಮನೆಗೆ ಸಿಕ್ಕಿಲ್ಲ, ನಮ್ಮ ಮನೆಗೆ ಏನಕ್ಕೆ ಕೊಟ್ಟಿಲ್ಲ, ಎಲ್ರಿಗೂ ಕೊಟ್ಟಿದ್ದಾರೆ, ನಮ್ಗೆ ಯಾಕೆ ಸಿಕ್ಕಿಲ್ಲ ಅಂತ. ಸೋ ಬ್ಲೆಸ್ಸೆಡ್, ಟೆಂಪಲಿಂದ ಮನೆ ಒಳಗಡೆ ಬರ್ತಿದ್ದಾಗೆ ನನಗೆ ಸಿಕ್ಕಿದ್ದು, ಏಳೇಳು ಜನ್ಮದ ಪುಣ್ಯ ಅಂತ ಅನ್ಕೋತೀನಿ. ನಿಮಗೂ ಎಲ್ಲ ಸಿಕ್ತಾ ಅಯೋಧ್ಯೆಯಿಂದ ಇನ್ವಿಟೇಷನ್ ಕಾರ್ಡ್ ಅಕ್ಷತೆ ಸಿಕ್ತಾ ಕಮೆಂಟಲ್ಲಿ ತಿಳಿಸಿ. ಸೊ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಅಲ್ಲಿಂದ ಮುಗಿಸ್ಕೊಂಡು ಎಲ್ಲೋದೆ, ಏನೇನಾಯಿತು, ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ, ಟಾಟಾ ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಯ್ಟ್ ಮಾಡ್ತಾಯಿರಿ, ಲವ್ ಯು.